नमस्कार वीक्षकरे वेलकम बैक टू माय चैनल सो इवत्तिन वीडियो नानू निम्म हत्र यव विषय बग्गे माताड्ता होग्तीनि अंद्रे मूरु विषयगळु ई मूरु टैक्टिक्स तुंबा जन बळसुत्तारे तुंबा हुषारागिरबेकागुत्ते हागू इंथ ओंदु बिहेवियर नीवु ओब्ब व्यक्तिनल्लि अतियागि नोड्ता इद्दीरा हागू निमगे आ ओंदु वीक्नेस निम्मल्लि ಬಹಳ ಫೀಲ್ ಬರ್ತಾ ಇದೆ ಅಂದ್ರೆ ಇಂತಹ ಜನರಿಂದ ತುಂಬಾ ಹುಷಾರಾಗಿರಬೇಕು ಹಾಗೂ ಈ ಜನರು ನಿಮಗೆ ಬೇಕಾ ಬೇಡವಾ ಅನ್ನೋ ಕ್ವೆಶ್ಚನ್ ಕೂಡ ಮಾಡ್ಕೋಬೇಕಾಗುತ್ತೆ ಒಂದು ವೆನ್ ವಿ ಲಿವ್ ಇನ್ ದ ಸೊಸೈಟಿ ನಾವು ಎಲ್ಲರನ್ನೂ ಬಿಟ್ಟು ತೊರೆದು ಹೋಗೋಕ್ಕಾಗೋದಿಲ್ಲ ನಾವು ಸುತ್ತ ಜನರ ಜೊತೆ ಇರಬೇಕಾಗುತ್ತೆ ಇಂಥ ಜನರಿಂದ ನಾವು ಹೇಗೆ ನಮ್ಮ ಲೈಫ್ನ ನಿಭಾಯಿಸ್ಕೊಂಡು ಹೋಗುವುದು ಅನ್ನೋದನ್ನ ಕಲಿಬೇಕಾಗುತ್ತೆ ಅದಕ್ಕೆ ಮುಂಚೆ ನಮಗೆ ಒಂದು ಅರಿವಿರಬೇಕಾಗುತ್ತೆ ನಾವು ಸರಿ ಇದ್ದೀವಾ ನಾವು ಒಂದೊಳ್ಳೆ ದಾರಿಲಿದ್ದೀವಾ ಅಥವಾ ನಾವು ಪಾಸಿಟಿವ್ ಎನರ್ಜಿನಲ್ಲಿದ್ದೀವಾ ಅಥವಾ ಇಲ್ವಾ ಅನ್ನುವಂಥ ವಿಷಯ ಸೊ ಮೂರು ಇಂಪಾರ್ಟೆಂಟ್ ಆಗಿರೋ ಒಂದು ಮ್ಯಾನ್ಯುಪ್ಯುಲೇಷನ್ನ ಜನ ಬಳಸ್ತಾರೆ ಇಂಥ ಮ್ಯಾನ್ಯುಪ್ಯುಲೇಷನಿಂದ ನಾವು ಹುಷಾರಾಗಿರಬೇಕಾಗತ್ತೆ ಯಾವುದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಒಂದು ಆಫೀಸ್ಗೆ ಬರಬಹುದು ಅಥವಾ ಫೋನ್ ಮುಖಾಂತರನಾದರೂ ತೊಗೋಬಹುದು ಬಟ್ ಆಫೀಸ್ ಇರೋದು ಬೆಂಗಳೂರಿನಲ್ಲಿ ನಿಮಗೆ ಆಗುತ್ತೆ ಬರೋಕ್ಕೆ ಅಂದರೆ ದಯವಿಟ್ಟು ಬನ್ನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಒಂದು ಸೆಷನ್ನ ತೊಗೊಳ್ತೀರಾ ಕೌನ್ಸಿಲಿಂಗ್ ತೊಗೊಳ್ತೀರಾ ಅಥವಾ ಟ್ಯಾರೋ ರೀಡಿಂಗ್ ಸೆಷನ್ ತೊಗೊಳ್ತೀರಾ ಅಂದರೆ ಇಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನೀವು ಕಾರ್ಡ್ಸ್ನ ನೋಡ್ತೀರಾ ಲೈವಾಗಿ ನೋಡ್ತೀರಾ ಹಾಗೂ ಆ ಒಂದು ಅನುಭವ ಅದ್ಭುತವಾಗಿರುತ್ತೆ ಹಾಗೂ ನೀವು ಕೌನ್ಸಿಲಿಂಗ್ ಪಡಿತಿದ್ದೀರಾ ಅಂದರೆ ಆಲ್ವೇಸ್ ಫೇಸ್ ಟು ಫೇಸ್ ಕೌನ್ಸಿಲಿಂಗ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ಹಾಗೂ ಫೋನಲ್ಲೂ ಹೆಲ್ಪ್ ಆಗುತ್ತೆ ಬಟ್ ನಾನು ಜಾಸ್ತಿ ಸಜೆಷನ್ಸ್ ಕೊಡುವುದೇ ನೀವು ಆಗತ್ತೆ ಬರೋಕ್ಕೆ ಅಂದರೆ ಆಫೀಸ್ಗೆ ಬಂದು ಪಡೆಯಬಹುದು ಓಕೆ ಲೆಟ್ ಮೀ ಟೆಲ್ ಯು ತ್ರೀ ಇಂಪಾರ್ಟೆಂಟ್ ಮ್ಯಾನ್ಯುಪ್ಯುಲೇಷನ್ ಹಾಗೂ ಈ ಒಂದು ಬಿಹೇವಿಯರ್ ಪ್ಯಾಟರ್ನ ತುಂಬ ಬಳಸುವಂಥ ವಿಷಕಾರಿ ಜನರು ಮಾಡ್ತಾರೆ ಹಾಗೂ ಇಂಥ ವಿಷಯದಿಂದ ನಾವು ಹುಷಾರಾಗಿರಬೇಕು ಮೊದಲನೇದು ಏನಾಗುತ್ತೆ ಅಂದರೆ ಅನ್ಲರ್ನ್ಡ್ ಕ್ಲೋಸ್ನೆಸ್ ಅಂತ ಹೇಳ್ತೀವಿ ಅನ್ಲರ್ನ್ಡ್ ಕ್ಲೋಸ್ನೆಸ್ ಅಂದರೆ ಬಹಳ ಕಮ್ಮಿ ಟೈಮ್ನಲ್ಲಿ ಒಬ್ಬ ವ್ಯಕ್ತಿ ನಿಮಗೆ ಹತ್ತಿರವಾಗ್ಬಿಡ್ತಾರೆ ನಿಮ್ಮ ಲೈಫ್ಗೆ ಬಹಳಷ್ಟು ಒಂದು ರೀತಿಯಾದ ಪಾರ್ಟ್ ಆಫ್ ಲೈಫ್ ಆಗಿಬಿಡ್ತಾರೆ ಸೊ ಇಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ನಿಮ್ಮ ಲೈಫ್ನಲ್ಲಿ ಮೈನ್ಯೂಟ್ ವಿಷಯಗಳನ್ನೂ ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ ನಿಮ್ಮ ಲೈಫ್ ಬಗ್ಗೆ ಕ್ಯೂರಿಯಾಸಿಟಿ ಹೆಚ್ಚಿಕೊಳ್ತಾ ಹೋಗುತ್ತೆ ಹಾಗೂ ಎಲ್ಲ ನಿಮ್ಮ ಪಾಸ್ಟ್ ಪ್ರೆಸೆಂಟ್ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಸ್ಪೆಷಲ್ಲಾಗಿ ನಿಮ್ಮ ಲೈಫಲ್ಲಿ ಏನು ಕೆಟ್ಟದ್ದು ನಡೀತಾ ಇದೆ ಅಂತ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ಅಂತ ಜನಕ್ಕೆ ಜಾಸ್ತಿ ಇರುತ್ತೆ ಓಕೆ ಸೊ ಟೂ ಮಚ್ ಟೂ ಸೂನ್ ಅಂತ ಹೇಳ್ತೀವಿ ಇದನ್ನು ಅಂದರೆ ಬಹಳ ಬೇಗ ಒಬ್ಬೊಬ್ಬರು ಕ್ಲೋಸ್ ಆಗಿಬಿಡ್ತಾರೆ ನಮ್ಮ ಲೈಫ್ನಲ್ಲಿ ನಾವು ಅದೇ ಅಂದ್ಕೊಳ್ತೀವಿ ಜಸ್ಟ್ ಈಗ ಅಲ್ವಾ ಇವ್ರನ್ನ ಮೀಟ್ ಮಾಡಿದ್ದು ಜಸ್ಟ್ ಇತ್ತೀಚೆಗೆ ಫ್ಯೂ ಮಂತ್ಸ್ನಲ್ಲಿ ಆದರೆ ಎಷ್ಟು ಕ್ಲೋಸ್ ಆಗಿಬಿಟ್ವಿ ನಾವು ಹಂಗೆ ಅಂದ್ಕೊಳ್ತೀವಿ ಹೌದು ನನ್ನ ಪಾರ್ಟ್ ಆಫ್ ಲೈಫ್ ಆಗಿಬಿಟ್ರಿ ಇವರು ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಅನುಭವಗಳಾಗುತ್ತೆ ಆದರೆ ಹೋಗ್ತಾ ಹೋಗ್ತಾ ಇದು ತುಂಬ ಎಫೆಕ್ಟಿವ್ ನೆಗೆಟಿವ್ ಆಗಿ ಆಗುತ್ತೆ ಯಾಕೆ ಅಂತ ಹೇಳ್ತೀನಿ ಯಾಕೆಂದ್ರೆ ಇನ್ನು ಎರಡು ಪಾಯಿಂಟ್ಸ್ ಇದೆಲ್ಲ ಅದಕ್ಕೆ ಕನೆಕ್ಷನ್ ಕೊಡುತ್ತೆ ಮೊದಲನೇದು ಇವ್ರು ಏನು ಬಳಸ್ತಾರೆ ಅಂದರೆ ನಿಮ್ಮ ಲೈಫ್ನಲ್ಲಿ ಅತಿಯಾದ ಕಮ್ಮಿ ಸಮಯದಲ್ಲಿ ನಿಮ್ಮ ಕ್ಲೋಸ್ ಆಗ್ತಾರೆ ಹಾಗೂ ನಿಮ್ಮ ಲೈಫ್ನ ನೆಗೆಟಿವ್ಸ್ನ ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ ನಿಮ್ಮ ವೀಕ್ನೆಸ್ಸಸ್ನ ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ ನಿಮ್ಮ ಲೈಫ್ನಲ್ಲಿ ನಿಮ್ಗೆ ಆಗದೇ ಇರೋರು ಯಾರಿದ್ದಾರೆ ಹಾಗೂ ನಿಮ್ಮ ಲೈಫ್ನಲ್ಲಿ ನಿಮಗೆ ಯಾವ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನು ಅಂತ ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ ಹಾಗೂ ಅವ್ರ ಲೈಫ್ನ ಸ್ವಲ್ಪ ಸೀಕ್ರೆಟಾಗಿ ಇಡ್ತಾರೆ ಅವ್ರ ಲೈಫ್ನಲ್ಲಿ ಬಗ್ಗೆ ಅಷ್ಟು ಅವರು ಹೇಳ್ಕೊಳಕ್ಕೆ ಹೋಗೋದಿಲ್ಲ ಅದರ ಅರ್ಥ ಅವ್ರ ಲೈಫ್ ಅದ್ಭುತವಾಗಿದೆ ಅಂತ ಕೂಡ ನಿಮ್ಮ ಹತ್ರ ಹೇಳ್ಕೊಳ್ಳಲ್ಲ ಯಾಕೆ ಹೇಳ್ತಾರೆ ಅಂದರೆ ಹಾಗೆ ಅವರು ಯಾವಾಗ ಅವ್ರ ಲೈಫ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನೀವು ಸ್ವಲ್ಪ ಹಿಂಜರಿತೀರ ನಿಮ್ಮ ಲೈಫ್ನ ಪ್ರಾಬ್ಲಮ್ಸ್ ಹೇಳ್ಕೊಳ್ಳೋದಕ್ಕೆ ಸೊ ಅದನ್ನು ಅವ್ರು ಮಾಡೋದಿಲ್ಲ ಎರಡನೇ ಸ್ಟೆಪ್ ಅಂದರೆ ಎರಡನೇ ಟ್ಯಾಕ್ಟಿಕ್ ಏನು ಬಳಸ್ತಾರೆ ಅಂದರೆ ಅವ್ರು ನಿಮ್ಮ ಲೈಫ್ನ ಸೇವ್ ಮಾಡ್ತಾ ಇದ್ದೀನಿ ಅನ್ನುವ ಒಂದು ಭಾವವನ್ನು ನಿಮಗೆ ಕೊಡ್ತಾರೆ ಸೊ ದೇ ಬಿಹೇವ್ ಲೈಕ್ ಸೂಪರ್ ಹೀರೋಸ್ ಸೂಪರ್ ಹೀರೋಯಿನ್ಸ್ ನಿಮ್ಮ ಲೈಫ್ನ ಸೇವ್ ಮಾಡ್ತಾ ಇದ್ದೀನಿ ನಾನು ಅನ್ನುವ ಒಂದು ಫೀಲಿಂಗ್ ಕೊಡ್ತಾರೆ ಏನು ಮಾಡ್ತಾರೆ ಇವರು ಅಂದರೆ ನನ್ನ ಹೊರತು ಪಡಿಸಿದ್ರೆ ನಿನ್ನ ಲೈಫ್ನಲ್ಲಿ ಯಾರೂ ಒಳ್ಳೇದು ಬಯಸೋದಿಲ್ಲ ನಿನಗೂ ಯಾರೂ ಒಳ್ಳೇದು ಬಯಸೋದಿಲ್ಲ ಯಾರೂ ಒಳ್ಳೆಯವರಿಲ್ಲ ನಿನ್ನ ಸುತ್ತ ನಾನೇ ಒಳ್ಳೆಯವಳು ನಾನೇ ಒಳ್ಳೆಯವನಿರುವುದು
ಸೊ ದೇ ಕ್ರಿಯೇಟ್ ದಟ್ ಡಿಪೆಂಡೆನ್ಸಿ. ಓಕೆ, ಎರಡನೇ ಒಂದು ಸ್ಟೆಪ್ ಆಯಿತು. ನಿಮ್ಮನ್ನು ಎಲ್ಲ ಒಂದು ಒಂದು ಚಿಕ್ಕ ಡಿಸಿಷನ್ನ ಆಗಿರಲಿ, ಏನು ಬಟ್ಟೆ ಹಾಕೋತೀರಾ ಅನ್ನೋದನ್ನ ನೀವು ಅವ್ರನ್ನೇ ಕೇಳೋಕ್ಕೆ ಶುರು ಮಾಡಿಬಿಡ್ತೀರ. ಸೊ ಅದು ಒಂದು ನ್ಯಾಚುರಲ್ ಆಗುತ್ತೆ, ಯಾಕೆಂದರೆ ನೀವು ಓವರ್ ಶೇರಿಂಗ್ ಮಾಡ್ತಿರ್ತೀರ, ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ನ ಅವ್ರ ಹತ್ರನೇ ಹೇಳ್ಕೊಳ್ತೀರ, ನಿಮ್ಮ ಎಲ್ಲ ಖುಷಿಗಳನ್ನ ಅವ್ರ ಹತ್ರನೇ ಹಂಚ್ಕೊಳ್ತಿರ್ತೀರ, ದುಃಖ ಸ್ಪೆಷಲ್ಲಾಗಿ ಅವ್ರ ಹತ್ರ ಹಂಚ್ಕೊಳ್ತಿರ್ತೀರ. ಯಾವಾಗ ನಾವು ನಮ್ಮ ದುಃಖವನ್ನು ಒಬ್ಬರ ಜೊತೆ ಅತಿಯಾಗಿ ಹಂಚ್ಕೊಳ್ತೀವಿ, ನಮ್ಮ ಲೈಫ್ನ ಚಿಕ್ಕ ಪುಟ್ಟ ವಿಷಯಗಳನ್ನೂ ಅವ್ರ ಹತ್ರನೇ ಶೇರ್ ಮಾಡ್ಕೋಬೇಕು ಅನ್ನುವಂಥ ಒಂದು ಬಿಹೇವಿಯರ್ನ ನಾವು ಕಲ್ತು ಬಿಡ್ತೀವಿ, ಹಾಗೆ ಬಂದ್ಬಿಡುತ್ತೆ. ಸೊ ಅವರು ಹೇಗೆ ನಿಮಗೆ ಫೀಲ್ ಮಾಡಿಸ್ತಾರೆ ಅಂದರೆ, ನಿಮ್ಮ ಅಪ್ಪ ಕೆಟ್ಟವರು, ನಿಮ್ಮ ಅಮ್ಮ ಕೆಟ್ಟವರು, ನಿಮ್ಮ ಹಸ್ಬೆಂಡ್ ಇದ್ರೆ ಹಸ್ಬೆಂಡ್ ಕೆಟ್ಟವರು, ನಿಮ್ಮ ಬೇರೆ ಫ್ರೆಂಡ್ಸ್ ಕೆಟ್ಟವರು, ನಾನು ಮಾತ್ರ ಒಳ್ಳೆಯವನು ಅಥವಾ ನಾನು ಮಾತ್ರ ಒಳ್ಳೆಯವಳು ಅನ್ನುವಂಥ ಒಂದು ಭಾವವನ್ನು ನಿಮಗೆ ಕೊಡ್ತಾರೆ. ಹಾಗೂ ಅವ್ರಿಗೇನು ಅನಿಸುತ್ತೆ ಅಂದರೆ, ಅವ್ರು ನಿಮ್ಗೆ ಹೇಗೆ ಅನ್ನಿಸ್ತಾರೆ, ಹೇಗೆ ಫೀಲ್ ಕೊಡ್ತಾರೆ ಅಂದರೆ, ನೋಡು ಅವ್ರು ನಿಂಗೆ ಹೀಗೆ ಮಾಡಿದ್ರು ಅಲ್ವಾ, ಅವ್ರು ನಿಂಗೆ ಹೀಗೆ ಬಿಹೇವ್ ಮಾಡಿದ್ರು, ಅವ್ರು ನಿಂಗೆ ಅವಮಾನ ಮಾಡಿದ್ರು, ಅವರು ನಿನಗೆ ತುಳಿದ್ರು, ಸೊ ಯಾರೂ ಒಳ್ಳೆಯವರಿಲ್ಲ, ಹೀಗೆ ಕಮೆಂಟ್ನ ಮಾಡ್ತಿರ್ತಾರೆ. ಸೊ ಮೂರನೇ ಸ್ಟೆಪ್ ಏನು ಮಾಡ್ತಾರೆ, ಮೂರನೇ ಟ್ಯಾಕ್ಟಿಕ್ ಏನು ಬಳಸ್ತಾರೆ ಅಂದರೆ, ಅವ್ರೇನು ಹೇಳ್ತಾರೆ ಅಂದರೆ, ನಿನ್ನ ಗೆಲುವು ನನ್ನ ಗೆಲುವಾಗಿರುತ್ತೆ. ಅಂದರೆ ನೀನು ಗೆಲ್ತಿದ್ಯಾ ಅಂದರೆ ಅದ್ರ ಹಿಂದೆ ನಾನೇ ಇರೋದು, ನಾನೇ ಅದಕ್ಕೆ ಕ್ರೆಡಿಟ್ ತೊಗೊಳ್ಳುವಂಥದ್ದು. ಅದನ್ನು ಅವ್ರು ಡೈರೆಕ್ಟಾಗಿ ಹೇಳಲ್ಲ, ಇಂಡೈರೆಕ್ಟಾಗಿ ಹೇಳ್ತಾರೆ. ಯಾಕೆ ಹೀಗೆ ಮಾಡ್ತಾರೆ ಅಂದರೆ, ಫೈನಲ್ಲಾಗಿ ಅವರ ಒಂದು ಪ್ಯಾಟರ್ನ್ ಯಾಕೆ ಹಾಗೆ ಸೃಷ್ಟಿ ಮಾಡ್ತಾರೆ ಅಂದರೆ, ನಿಮ್ಮ ಲೈಫ್ ಅವರ ಕೈ ಮುಷ್ಟಿಯಲ್ಲಿ ಇರಬೇಕು ಅನ್ನೋದೇ ಒಂದು ಥಾಟ್ ಇರುತ್ತೆ. ನಿಮ್ಮ ಒಂದು ಇಮೋಷನ್ಸ್, ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಎಲ್ಲ ಅವ್ರ ಕಡೆಗೆ ಇರಬೇಕು. ಅವ್ರು ಹೇಳಿದಾಗೆ ನೀವು ನಡಿಬೇಕು, ರೋಬೋ ಆಗಿಬಿಡ್ತೀರಾ. ನೀವು ಅವರ ವಿಷಯದಲ್ಲಿ ಹೋದಾಗ ನೀವು ರೋಬೋ ಆಗ್ತೀರಾ, ಅವರು ರಿಮೋಟ್ ಕಂಟ್ರೋಲ್ ಆಗ್ತಾರೆ. ಸೊ ಇದು ಮೂರನೇ ವಿಷಯ ಏನಂದರೆ, ಏನೇ ಆಗಿರಲಿ ಜನ ಎಲ್ಲ ಕೆಟ್ಟವ್ರು ಇದ್ದಾರೆ, ಸೊ ನಾನೇ ನಿನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ, ನಿನ್ನ ಲೈಫ್ ಸೇವ್ ಆಗಬೇಕು ಅಂದರೆ ಅದು ನನ್ನಿಂದ ಮಾತ್ರ ಸೇವ್ ಆಗಬೇಕು ಅನ್ನುವ ಒಂದು ಲಾಸ್ಟ್ ಸ್ಟೇಜಿಗೆ ತಂದುಬಿಡ್ತಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಇಲ್ಲಿಂದನೇ ಶುರು ಆಗುತ್ತೆ. ಯಾಕೆ ಅಂದರೆ, ನೀವು ಎಲ್ಲರೂ ದ್ವೇಷಿಸೋಕ್ಕೆ ಶುರು ಮಾಡ್ತೀರ, ನಿಮ್ಮ ಹತ್ರ ಇರೋರೆಲ್ಲ ಯಾರೂ ಒಳ್ಳೆಯವರಲ್ಲ ಅನಿಸುತ್ತೆ, ಬೇರೆಯವ್ರ ಹತ್ರ ಜಗಳ ಮಾಡೋಕ್ಕೆ ಶುರು ಮಾಡ್ತೀರ, ಮನೆ ಬಿಟ್ಟು ಹೋಗಬೇಕು ಅನಿಸ್ಬೋದು ನಿಮಗೆ, ಕೆಟ್ಟ ಕೆಟ್ಟ ಡಿಸಿಷನ್ಸ್ನ ತೊಗೊಂಡ್ಬಿಡ್ತೀರ. ಟು ಬಿ ಫ್ರ್ಯಾಂಕ್, ಎಷ್ಟೋ ಒಂದು ಕೇಸಸ್ನ ನೋಡಿದಾಗ ಏನಾಗುತ್ತೆ ಅಂದರೆ, ಮನೆ ಬಿಟ್ಟು ಹೋಗೋರು ಇದ್ದಾರೆ, ಹಾಗೂ ಆ ಥರದಲ್ಲಿ ಡಿಸಿಷನ್ಸ್, ಅದು ಸ್ಪೆಷಲಾಗಿ ಟೀನೇಜರ್ಸ್ ತುಂಬ ಮಾರು ಹೋಗ್ಬಿಡ್ತಾರೆ, ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗ್ಬಿಡ್ತಾರೆ, ಹಾಗೂ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಕೂಡ ಮಾಡ್ಕೊಳ್ಳುವಂಥ ಎಷ್ಟೋ ಕೇಸಸ್ ಇದೆ. ಸೊ ಇದೇ ಆ ಟ್ಯಾಕ್ಟಿಕ್ ಆಗಿರುತ್ತೆ. ಅವ್ರ ಪ್ರಕಾರ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ, ಅವ್ರ ಅಪ್ಪ ಅಮ್ಮನ ಅಗೇನ್ಸ್ಟಾಗಿ ಮಾತಾಡ್ತಾ ಹೋಗ್ತಾರೆ, ನನ್ನನ್ನು ಹೊರತುಪಡಿಸಿದರೆ ಇನ್ಯಾರು ನಿನ್ನ ಲೈಫ್ನಲ್ಲಿ ಇಲ್ಲ, ನಾನೇ ಮಾಡೋದು ನಿನಗೆ ಒಳ್ಳೆಯದು ಅನ್ನುವಂಥ ಒಂದು ವಿಷಯ. ಇದು ಅವರು ಮೊದಲನೇ ದಿನದಿಂದನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ, ಈ ಥರ ಇರಬೇಕು, ಹೀಗೆ ನಾನು ನಡ್ಕೋಬೇಕು, ಹೀಗೆ ವರ್ತಿಸ್ಬೇಕು ಅಂತ. ಸೊ ಅವರು ಓವರ್ ಆಗಿ ಪ್ರೀತಿ, ಲವ್ ಬಾಂಬಿಂಗ್ ಅಂತ ಹೇಳ್ತೀವಿ ಇದನ್ನಲ್ಲಿ, ಓವರ್ ಆಗಿ ಪ್ರೀತಿ ಕೊಡ್ತಿರ್ತಾರೆ. ಯಾವಾಗ ಈಕೆ ಅಥವಾ ಈತ ನನ್ನ ಮುಷ್ಟಿನಿದ್ದಾರೆ ಅಂತ ಗೊತ್ತಾಗುತ್ತೆ, ಅವ್ರ ಲೈಫ್ನ ನಾಶ ಮಾಡ್ತಾ ಬರ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಎಷ್ಟೋ ಜನ ಒಂದೊಂದು ಕೆಟ್ಟ ಡಿಸಿಷನ್ಸ್ನ ತಗೊಳ್ತಾರೆ. ಎಕ್ಸಾಂಪಲ್, ಅವ್ರ ಹಸ್ಬೆಂಡ್ನ ಬಿಟ್ಟು ಬೇರೆ ಅಫೇರ್ ಇಟ್ಕೊಂಡು, ಲೈಕ್ ಹಸ್ಬೆಂಡ್ನ ಬಿಟ್ಟು ಹೋಗಿರುವಂತಹ ಎಷ್ಟೋ ಹೆಣ್ಮಕ್ಳಿದ್ದಾರೆ. ಹಾಗೂ ಈ ಥರನೇ ಒಬ್ಬ ಹಸ್ಬೆಂಡ್ ಕೂಡ ಈ ಥರ ಒಂದು ಡಿಸಿಷನ್ ತೊಗೊಳ್ಳುವಂಥ ಸಾಧ್ಯತೆ ಇರುತ್ತೆ, ವೈಫ್ನ ಬಿಟ್ಟು ಇನ್ನೊಬ್ಳನ್ನ ಮದುವೆ ಮಾಡ್ಕೊಳ್ಳೋದು ಅಥವಾ ಇನ್ನೊಬ್ಳ ಜೊತೆ ಅಫೇರ್ ಇಟ್ಕೊಳ್ಳೋದು, ಅವಳು ಹೇಳಿದಾಗೆ ಕೇಳುವುದು, ತುಂಬ ಹಣ ಕಳ್ಕೊಳ್ಳೋದು, ಇದೆಲ್ಲ ಆಗುತ್ತೆ. ಸೊ ಫೈನಲಾಗಿ ಏನಾಗುತ್ತೆ ಅಂದರೆ, ಅವ್ರ ಲೈಫ್ನ ಒಳ್ಳೊಳ್ಳೆ ವಿಷಯಗಳನ್ನ ಅವ್ರು ಕಳ್ಕೊಳ್ತಾ ಬರ್ತಾರೆ, ಹಾಗೂ ಕೆಟ್ಟ ವಿಷಯಗಳಿಗೆ ಹೋಗ್ತಾರೆ. ಎಷ್ಟೋ ಕೇಸಸ್ನಲ್ಲಿ ಅವರು ಅನಾಥರಾಗೆ ಹೋಗ್ಬಿಟ್ಟಿದ್ದಾರೆ. ಇಂಥ ಜನರನ್ನ ನಂಬಿ, ಬಿಕಾಸ್ ಅವರು ಒಂದು ಕೆಟ್ಟ ಇಂಟೆನ್ಷನ್ ಇಟ್ಕೊಂಡೇ ನಿಮ್ಮ ಜೊತೆ ಇರ್ತಾರೆ, ಅದು ನಿಮಗೆ ಅರಿವೇ ಆಗಿರೋದಿಲ್ಲ, ನಿಮಗೆ ಅನಿಸೋದೇ ಇಲ್ಲ. ಸೊ ಇದು ಒಂದೇ ಒಂದು ಸೈನ್ ಏನಾಗುತ್ತೆ ಅಂದರೆ, ನೀವು ಎಲ್ಲರನ್ನೂ ಕೆಟ್ಟದಾಗಿ ನೋಡ್ತಿರ್ತಾರೆ, ಯಾರೂ ಒಳ್ಳೆಯವರಲ್ಲ ಅನಿಸ್ತಾ ಇರತ್ತೆ ನಿಮಗೆ, ನಿಮ್ಮ ಸುತ್ತ ಇವರೊಬ್ಬರನ್ನ ಬಿಟ್ಟು. ಅದು ಅಸಾಧ್ಯ. ನೀವು ಅವರೊಬ್ಬರನ್ನೇ ಒಳ್ಳೆಯವರು ಅಂದ್ಕೊಂಡು ಎಲ್ಲರನ್ನೂ ಕೆಟ್ಟವರು ಅಂದ್ಕೊಂಡಾಗ ನೀವು ಅವರ ವರ್ಲ್ಡ್ನಲ್ಲಿದ್ದೀರ, ಅವರ ಒಂದು ಒಂದು ಮುಷ್ಟಿ ಅಥವಾ ಅವರ ಒಂದು ಜಗತ್ತಿನಲ್ಲಿ ಸೇರ್ಕೊಂಡಿದ್ದೀರ ಅಂತ ಅರ್ಥ. ಸೊ ನೀವು ಏನೇ ಡಿಸಿಷನ್ ತೊಗೊಂಡ್ರು ಅವ್ರು ಹೇಳಿದಾಗೆ ಇರುತ್ತೆ. ಇದೆಲ್ಲ ನಾನು ನಿಮ್ಗೆ ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ಈ ಥರ ತುಂಬಾನೇ ಕೇಸಸ್ ನಾನು ನೋಡಿದ್ದೀನಿ. ಸ್ಪೆಷಲ್ಲಾಗಿ ಇದು ಯಾವುದೇ ಏಜ್ನಲ್ಲೂ ಬರ್ಬೋದು, ಬಟ್ ಆ್ಯಸ್ ಐ ಸೆಡ್, 16-17 ವರ್ಷದ ಹೆಣ್ಮಕ್ಳು ಗಂಡ್ಮಕ್ಳು ಕೆಟ್ಟ ಕೆಟ್ಟ ಡಿಸಿಷನ್ಸ್ನ ತೊಗೊಂಡ್ಬಿಡ್ತಾರೆ, ಡ್ರಗ್ಸ್ಗೆ ಹೋಗೋದು, ಮಾರು ಹೋಗೋದು, ಈ ಥರ ಎಲ್ಲ. ಸೊ ಇದೆಲ್ಲ ಇನ್ಫ್ಲೂಯೆನ್ಸ್ ಮೇಲೆ ಹೋಗುತ್ತೆ, ಅಂದರೆ ಕೆಟ್ಟ ಇನ್ಫ್ಲೂಯೆನ್ಸ್ ಮೇಲೆ ಹೋಗುತ್ತೆ.
ಸೊ ಇದೇ ನಾನು ಹೇಳಬೇಕಾಗಿತ್ತು. ಅಕಸ್ಮಾತ್ ನೀವು ಈ ತರ ಸಿಕ್ಕಾಕೊಂಡಿದ್ದೀರಾ ಅಂದ್ರೆ ಯೋಚನೆ ಮಾಡಿ, ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ನಮಗೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬರುತ್ತೆ ಅದನ್ನ ತಡೆಯೋದಕ್ಕೆ ಈಸಿ ಆಗುತ್ತೆ. ಇದನ್ನೇ ನಾನು ಹೇಳಬೇಕಾಗಿತ್ತು. ಟೇಕ್ ಕೇರ್ ಆ್ಯಂಡ್ ನಮಸ್ಕಾರ. ಥ್ಯಾಂಕ್ ಯು.